ಮಾಂಜ್ರಿ ಗ್ರಾಮದಲ್ಲಿ 5.40 ಕೋಟಿ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಮಾಂಜ್ರಿ ಗ್ರಾಮದಲ್ಲಿ 5.40 ಕೋಟಿ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಹಲವು ವರ್ಷಗಳ ಬೇಡಿಕೆಯಾದ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯಿಂದ ಸವದತ್ತಿ ಹಾಗೂ ಮಾಂಜ್ರಿ ಗ್ರಾಮದ ಜನರಿಗೆ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಂಡುರಂಗ ಮಾನೆ, ಹಲವು ದಿನಗಳ ಬೇಡಿಕೆ ಇದಾಗಿದ್ದು ಸವದತ್ತಿ ಮಾಂಜ್ರಿ ಜನರಿಗೆ ಸಂಚರಿಸಲು ತೊಂದರೆಯಾಗುತ್ತಿತ್ತು, ಈಗ ಬ್ಯಾರೇಜ್ ನಿರ್ಮಾಣದಿಂದ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. मे मध्ये आम्ही हे काम 5.5 कोटीचं काम चालू केलं होतं आमचं गणेशांना आणा ते एका वर्षात काम संपणार, फक्त 8 दिवसासाठी थांबलेलं होतं ते काम. काम जे पाणी आलं म्हणून थांबलं, तर ते कामाची गती जोरात होती, त्यामुळं आणि आम्ही गणेशांना प्रकाशनाला सांगून ते फूल आमचं जुनं फूलसुद्धा ते बाद झालेलं होतं, मग त्यासाठीसुद्धा आर एस पाटीलने सांगून त्यांनी इस्टिमेट करून तेसुद्धा आम्हाला काम चालू करून दिलेत. आणि आता फक्त ते त्याच्यावरती स्लॅब टाकायचं एवढं राहिलं आहे, त्यालासुद्धा आता एस्टिमेट करून दिलेलं आहे, ते पण आता आम्हाला काम करून देणार आहेत. आणि इथं आम्हाला घाट बांधायचं नको म्हणून त्यांनी इथला पूर्ण आता सगळं हे स्लॅब टाकून आमच्या महिलांसाठी धुणं धुणं किंवा हे धुण्यासाठी हे कार्यक्रम चांगलं राबवण्यासाठी त्यांनीसुद्धा हे आम्हाला हेसुद्धा करून देतो म्हटलेत, म्हणून आम्हाला त्यांच्याविषयी काय वाटतं आहे. आणि रायताशनी पाण्याची गेल्या वर्षी एकदमच म्हणजे काय एक रायताला कमीत कमी 1-2 लाख रुपये खर्च आला डिझेलसाठी, त्यासाठी त्यावेळेला त्यांच्या एकच वेळेला आम्ही सांगितल्यानंतर त्यांनी काय केलं की धरणाचं काम हाती घेतलं, त्याच्यामुळं आम्हाला करंटचं आणि हे ह्यावर्षी कुठलंही भगभग जाणवलं नाही. आणि देवांसुद्धा आम्हाला ते त्यांच्या आशीर्वादानं हे सगळ्या रेताशनी चांगलं ठेवलं. ಈ ಸಂದರ್ಭದಲ್ಲಿ ಧುರಿನ ಮಲ್ಲಿಕಾರ್ಜುನ್ ಪಾಟೀಲ್, ಬಸವರಾಜ್ ಪಾಟೀಲ್, ಎಲ್ ಬಿ ಖೋತ್, ರಾಜೇಂದ್ರ ಕರಾಳೆ, ಪ್ರಕಾಶ್ ರಾಚಣ್ಣವರ್, ಅಶೋಕ್ ಮಿರ್ಜೆ, ಪ್ರಕಾಶ್ ಮಿರ್ಜೆ, ತಾಲೂಕು ಪಂಚಾಯತಿ ಸದಸ್ಯ ರವಿ ಮಿರ್ಜೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನೀರಿಗೆ ಬಹಳ ಮಹತ್ವ ಕೊಟ್ಟು, ರೈತರಿಗೆ ಬಹಳ ಮಹತ್ವ ಕೊಟ್ಟು, ಹಾಗೂ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದ ಇತಿಹಾಸವನ್ನು ನೋಡ್ತೇವೆ ನಾವೆಲ್ಲ. ಅದೇ ರೀತಿಯಾಗಿ ಇದೊಂದು ಮಾಂಜರಿ ಮತ್ತು ಅಂತರಿಗೆ ಬ್ರಿಡ್ಜನ್ನು ರೈತರಿಗೆ ಬೇಕಾದಂಥ ವ್ಯವಸ್ಥೆ ಇದು. ಯಾಕೆಂದರೆ ನೀರಿದ್ದರೆ ಇವತ್ತು ರೈತ ಏನೆಲ್ಲವನ್ನೂ ಮಾಡಿಕೊಳ್ತಕ್ಕಂಥ ಕೆಲಸ ಅದ. ಇವತ್ತು ರೈತನಿಗೆ ಎರಡು ಬಹಳ ಮುಖ್ಯವಾಗಿ ಬೇಕು, ಒಂದು ಕರೆಂಟು ಒಂದು ನೀರು. ಇದೆರಡನ್ನು ಇದ್ದಂಥ MLAಗಳು ಇದ್ದಂಥ MPಗಳು ತುಂಬ ಚೆನ್ನಾಗಿ ಮಾಡಿಕೊಟ್ರೆ ಈ ದೇಶಕ್ಕೆ ಬಹಳಷ್ಟು ರೈತನಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ದೂರದೃಷ್ಟಿಯನ್ನು ಇಟ್ಟುಕೊಂಡು ಇಬ್ಬರೂ ಸಹಿತ ಗಣೇಶ್ ಹುಕ್ಕೇರಿಯವರು ಆಮೇಲೆ ಪ್ರಕಾಶ್ ಹುಕ್ಕೇರಿಯವರು ಇವರೆಲ್ಲ ಇಬ್ಬರೂ ಸಹಿತ ಈ ನಾಡಿಗೆ ಏನು ಬೇಕಾಗಿದೆ, ಸುತ್ತಮುತ್ತ ಜನರಿಗೆ ರೈತರಿಗೆ ಏನು ಬೇಕಾಗಿದೆ, ಉಳಿದೇನು ಬೇಕಾಗಿದೆ, ಒಂದೇ ಕೆಲಸ ಅಂತಲ್ಲ, ಪ್ರತಿಯೊಂದು ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಮತ್ತೆ ನೀರು ಎಲ್ಲಿಲ್ಲ ಎಲ್ಲಿ ಸಿಗೋದಿಲ್ಲ ಅನ್ನೋದನ್ನು ಚಿಂತನೆಯನ್ನು ಮಾಡಿ ಇಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ಬೇರೆ ಕಡೆ ಮಾಡ್ತಕ್ಕಂಥ ಕೆಲಸ, 5 ಫೂಟ್ ಪೈಪನ್ನು ತಂದು ಬೇರೆ ಕಡೆ ಮಾಡ್ತಕ್ಕಂಥ ಕೆಲಸವನ್ನು, ನೀರು ಹೋಗಲಾರ ಜಾಗಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಸಹಿತ ಮಾಡಿದ್ದಾರೆ. ಇದು ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸ ಏನೋ ಅನ್ನೋದನ್ನು ತಿಳಿದುಕೊಂಡು ರೈತರಿಗೂ ಸಮಾಜಕ್ಕೆ ದೇಶಕ್ಕೆ ಜನರಿಗೆ ಆರ್ಥಿಕವಾಗಿ ಬೆಳೆಯುವಂಥ ಎಲ್ಲ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದ ಜನತೆ ಅದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ತುಂಬ ಚೆನ್ನಾಗಿ ಬೆಳೀಲಿ, ದೇವರು ಅವ್ರಿಗೆ ಹೆಚ್ಚಿನ ಆಯುರಾರೋಗ್ಯ ಆಶೀರ್ವಾದವನ್ನು ಕೊಡಲಿ ಅಂತಂತೇಳಿ ಆಶಯ ಮಾಡ್ತೀವಿ.